ನಮಸ್ತೆ ಎಲ್ಲರಿಗೂ, ಶಾರದಾ ಸಿಂಪಲ್ ಲೈಫ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಒಂದು ರೈಸ್ ಬಾತನ್ನು ತೋರಿಸ್ತಾ ಇದ್ದೀನಿ. ನಿಮಗೆ ಕಲ್ಲರ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಯಾವ ಬಾತು ಅಂತ. ಇವಾಗ ಎಲ್ಲರಿಗೂ ಒಂದು ಸಮಸ್ಯೆ ಇದ್ದೇ ಇರತ್ತಲ್ವಾ, ಏನು ಟಿಫನ್ ಮಾಡಬೇಕು, ಡೈಲಿ ಮಾಡಿ ಮಾಡಿ ಬೇಜಾರಾಗಿರುತ್ತೆ, ಬಾಕ್ಸಿಗೆಲ್ಲ ಕಟ್ಟಬೇಕಾಗುತ್ತೆ. ಆವಾಗ ಈ ಥರ ಒಂದು ರೈಸ್ ಬಾತನ್ನು ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೆ, ಎಣ್ಣೆ ಹಾಕ್ಕೊಂಡು ಹಸಿರು ಮೆಣಸಿನ್ಕಾಯನ್ನ ಹಾಕ್ತಾಯಿದ್ದೀನಿ. ಹಾಗೆ ಪಾಲಕ್ಕನ್ನು ತೊಳೆದಿಟ್ಕೊಂಡಿದ್ದೆ, ಪಾಲಕ್ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಪಾಲಕ್ ಮತ್ತು ಹಸಿರು ಮೆಣಸಿನ್ಕಾಯನ್ನ ಎರಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಎಣ್ಣೆಯಲ್ಲಿ. ಇವಾಗ ನಿಮಗೆ ನೋಡಿದ ತಕ್ಷಣ ಈಗ ಗೊತ್ತಾಗಿರ್ಬೋದು ಪಾಲಕ್ ರೈಸ್ ಬಾತ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹಾಗೆ ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಸೊಪ್ಪು ಹಾಕಿ ಮಾಡೋಕ್ಕಿಂತ ಈ ಥರ ಫ್ರೈ ಮಾಡಿ ರುಬ್ಬಿ ಮಾಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಕಲರ್ಫುಲ್ಲಾಗಿ ಇರುತ್ತೆ. ಈಗ ಅದು ಪಾಲಕ್ ಮತ್ತು ಹಸಿರು ಮೆಣಸಿನ್ಕಾಯನ್ನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಅದು ಆರೋದ್ರೊಳಗೆ ನಾವೀಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಗೂ ಸ್ವಲ್ಪ ತುಪ್ಪನೂ ಹಾಕಿದ್ದೀನಿ. ತುಪ್ಪ ಮತ್ತು ಎಣ್ಣೆ ಹಾಕಿ ಮಾಡೋದ್ರಿಂದ ರೈಸ್ ಬಾತು ತುಂಬಾ ರುಚಿಯಾಗಿರುತ್ತೆ, ಯಾವುದೇ ರೈಸ್ ಬಾತ್ ಆದ್ರೂ. ಈಗ ಒಂದು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ, ಲವಂಗ, ಚಕ್ಕೆ ಹಾಕ್ತಾಯಿದ್ದೀನಿ, ಒಂದು 2 ಇಂಚಷ್ಟು ಚಕ್ಕೆ, ಒಂದು 4-5 ಅಷ್ಟೇ ಕಾಳುಮೆಣಸನ್ನು ಹಾಕ್ತಾಯಿದ್ದೀನಿ. ಬೇಕಂದರೆ ಬೇರೆ ಮಸಾಲೆ ಐಟಮ್ ಎಲ್ಲ ನೀವು ಹಾಕ್ಕೋಬೋದು. ನಾನು ಸ್ವಲ್ಪ ಈಗ ಕಲ್ಲು ಹೂವನ್ನು ಹಾಕ್ತಾಯಿದ್ದೀನಿ. ಹಾಗೆ ಅನಾನಸು 2 ಅಷ್ಟೇ ಪೀಸನ್ನು ಹಾಕಿದ್ದೀನಿ. 1 ಹಸಿರು ಮೆಣಸಿನ್ಕಾಯನ್ನ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗಷ್ಟೇ, ರುಬ್ಬೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ಸ್ವಲ್ಪ ಫ್ರೈ ಆದಮೇಲೆ ಈಗ ನಾನು ಒಂದು ಟೊಮೊಟೊನ ಹಾಕ್ತಾಯಿದ್ದೀನಿ. ದೊಡ್ಡದು ಒಂದು ಟೊಮೊಟೊ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ ಈಗ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ರಾತ್ರಿ ನೆನೆಸಿಟ್ಟಿರುವಂಥ ಬಟಾಣಿನ ಸ್ವಲ್ಪ ಹಾಕ್ತಾಯಿದ್ದೀನಿ. ಬೇಕಂದರೆ ನೀವು ವೆಜಿಟೇಬಲ್ಸು, ಕ್ಯಾರೆಟು, ಬೀನ್ಸು ಎಲ್ಲ ಹಾಕ್ಕೋಬೋದು. ಆದರೆ ಈ ಥರ ಸಿಂಪಲಾಗಿ ಒಂದೇ ತರಕಾರಿ ಹಾಕಿ ಮಾಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇವಾಗ ಮಕ್ಕಳೆಲ್ಲ ತರಕಾರಿ ತಿನ್ನೋದೇ ಕಷ್ಟ ಆಗಿಬಿಟ್ಟಿದೆ. ಈಗ ನಾನು ಸ್ವಲ್ಪ ಅರಶಿನ ಪುಡಿ ಹಾಕಿದ್ದೀನಿ, ಹಾಗೆ ಉಪ್ಪನ್ನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ಹಾಕಿದ ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಉಪ್ಪು ಹಾಕಿದ ಮೇಲೆ ಟೊಮೊಟೊ ಎಲ್ಲ ಸ್ವಲ್ಪ ಮೆತ್ತಗಾಗುತ್ತೆ. ಈಗ ಇದು 2 ನಿಮಿಷ ಬೇಯೋದ್ರೊಳಗೆ ನಾವು ಇದನ್ನ ರುಬ್ಕೊಂಡು ಬರೋಣ. ಹಸಿರು ಮೆಣಸಿನ್ಕಾಯಿ ಮತ್ತು ಪಾಲಕ್ ಅಷ್ಟೇ ಈಗ ರುಬ್ಬಿದ್ದೀನಿ ನೋಡಿ ಫ್ರೆಂಡ್ಸ್, ರುಬ್ಬಿ ಹಾಕ್ತಾಯಿದ್ದೀನಿ. ಈ ಥರ ರುಬ್ಬಿ ಹಾಕೋದ್ರಿಂದ ಇದು ಕಲರ್ಫುಲ್ ಆಗಿರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇದರಲ್ಲಿ ಜಾಸ್ತಿ ತರಕಾರಿ ಏನು ಇರೋದಿಲ್ಲ, ಕಾಳು ಒಂದೇ ಕಾಣೋದು ಅವರಿಗೆ. ಹೀಗೆ ಮಾಡಿಕೊಡೋದ್ರಿಂದ ಮಕ್ಕಳ ಆರೋಗ್ಯನೂ ಚೆನ್ನಾಗಿರುತ್ತೆ, ಅವರು ಇಷ್ಟಪಟ್ಟು ತಿಂತಾರೆ. ಈಗ ನಾನು ಸ್ವಲ್ಪ ಗರಂ ಮಸಾಲನ ಹಾಕ್ತಾಯಿದ್ದೀನಿ, ಹಾಗೆ ಧನಿಯಾ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು ಅಕ್ಕಿನ ತೊಳೆದಿಟ್ಕೊಂಡಿದ್ದೆ ಫ್ರೆಂಡ್ಸ್, ಅಕ್ಕಿ ತೊಳೆದಿಟ್ಕೊಂಡಿದ್ದೆ. ಈಗ ಅಕ್ಕಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಕಲರ್ಫುಲ್ಲಾಗಿ ಹಸಿರಾಗಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಯಿತು ಫ್ರೆಂಡ್ಸ್. ಮಿಕ್ಸ್ ಆದಮೇಲೆ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ನೀರನ್ನು ಹಾಕ್ಕೋಬೇಕು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ 1 ಗ್ಲಾಸ್ಗೆ 1 ಗ್ಲಾಸಷ್ಟು ನೀರು, ಇಲ್ಲ ಅಂದರೆ 1.5 ಗ್ಲಾಸು. ನೀವು ಡೈಲಿ ಯಾವ ರೀತಿ ರೈಸ್ ಬಾತ್ ಮಾಡ್ತಿರೋ ಅದನ್ನು ಅಳತೆ ಮೇಲೆ ನಾವು ಹಾಕ್ಕೋಬೇಕು. ಈಗ ನಾನು ನೀರೆಲ್ಲ ಹಾಕಿ ಆಯಿತು ನೋಡಿ ಫ್ರೆಂಡ್ಸ್. ಈಗ ನಾನು ಲಿಡ್ಡು ಕ್ಲೋಸ್ ಮಾಡ್ತಾಯಿದ್ದೀನಿ. ಕ್ಲೋಸ್ ಮಾಡಿ 1 ವಿಸಿಲ್ ಆದರೆ ಸಾಕು, ರೈಸ್ ಬಾತು ರೆಡಿಯಾಗುತ್ತೆ. ಪಾಲಕ್ಕಿದ್ರೆ ಬೇಗನೆ ಈ ಥರ ಸಿಂಪಲ್ಲಾಗಿ ರೈಸ್ ಬಾತನ್ನು ನಾವು ಬ್ರೇಕ್ಫಾಸ್ಟ್ಗಾಗಲಿ ಲಂಚಿಗಾಗಲಿ ಪ್ರಿಪೇರ್ ಮಾಡ್ಕೋಬೋದು. ನೋಡ್ಬೋದು ರೆಡಿಯಾಗಿದೆ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಉದುರಾಗಿ ಬಂದಿದೆ ರೈಸ್ ಬಾತು. ಮತ್ತು ಜಾಸ್ತಿ ತರಕಾರಿ ಏನೂ ಇಲ್ಲ, ಮಕ್ಕಳು ತಿನ್ನೋಕ್ಕೆ ಇಷ್ಟನೇ ಪಡೋಲ್ಲ ತರಕಾರಿ ಇದ್ದರೆ, ಎಲ್ಲ ಆರಿಸಿ ಇಡ್ತಾರೆ. ಈ ರೀತಿ ಮಾಡಿಕೊಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಹಾಗೆ ಇದ್ರ ಜೊತೆಗೆ ರಾಯ್ತ ಥರ ಮಾಡಿಕೊಂಡು ತಿಂದರೆ ಇನ್ನೂ ರುಚಿಯಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.